ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನನ್ನ ಮಗನ ಸ್ಕೂಲಲ್ಲಿ ನಡೆದಿರೋಂಥ ಮಕರ ಸಂಕ್ರಾಂತಿ ಹಬ್ಬ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟಿನ ಸ್ವಲ್ಪ ತುಣುಕುಗಳನ್ನ ತೋರಿಸ್ತೀನಿ. ಅಂದರೆ ಎಕ್ಸ್ಪೋ ಥರ ಮಾಡಿದ್ದಾರೆ ಒಂದು ಆಡಿಟೋರಿಯಮ್ಮಲ್ಲಿ, ಅದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ, ಮತ್ತು ಪುಸ್ತಕ, ಮತ್ತು ಎಳ್ಳು ಬೆಲ್ಲ, ಗೆಣಸು, ಮತ್ತು ನಾವೇನೇನು ಐಟಮ್ಸ್ಗಳೆಲ್ಲ ಇಡ್ತೀವಲ್ಲ ಅದು, ಅವರೆಕಾಯಿ ಮತ್ತು ಹಣ್ಣುಗಳು, ಎಲ್ಲ ರಾಗಿಗಳ ರಾಶಿ ಎಲ್ಲ ನೋಡ್ತಾ ಇದ್ದೀರಾ. ಇದು ನಮ್ಮ ಸುಗ್ಗಿ ಹಬ್ಬ ಅಂತ ಕರೀತಾರೆ. ಮತ್ತು ಇಲ್ಲಿ ಹೋಮ ಮಾಡಿದ್ದಾರೆ, ಗಣಹೋಮ ಅಂತ. ಬನ್ನಿ ಫ್ರೆಂಡ್ಸ್, ಡೀಟೈಲಾಗಿ ನೋಡ್ಕೊಂಬರೋಣ. ಇದೆಲ್ಲ ಫೋಟೋಸ್ ಎಲ್ಲ ತಕ್ಕೊತಿದ್ದಾರೆ. ಇದು ನಾನು ಲಾಸ್ಟಲ್ಲಿ ತೆಗ್ದಿರೋ ಅಂಥ ಫೋಟೋಸ್ಗಳಿದೆಲ್ಲನೂ. ಬನ್ನಿ ಫ್ರೆಂಡ್ಸ್, ಸ್ಕೂಲಲ್ಲಿಗೆ ಎಂಟ್ರಿ ಕೊಡೋಣ. ಇವೊಂದು ಬಂದು ವಿದ್ಯಾನಿಕೇತನ್ ಸ್ಕೂಲ್ ಅಂತ, ನನ್ನ ಮಗನ ಬಂದು. ಇದು ರೈಲ್ವೆ ಸ್ಟೇಷನ್ ರೋಡಲ್ಲಿದೆ, ತುಮಕೂರಲ್ಲಿ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ನಾನು ಹೋದಾಗ ಆಲ್ಮೋಸ್ಟ್ 10:30 ಆಗಿತ್ತು, ಅದು 9 ಗಂಟೆಯಿಂದ 11 ಗಂಟೆವರೆಗೂ ಇತ್ತು ಅಷ್ಟೇ. ಇದು ಆರ್ಟ್ ಆ್ಯಂಡ್ ಕ್ರಾಫ್ಟಿಂದು ಎಕ್ಸ್ಪೋ ಇದೆ ಅಂತ ಹಾಕಿದ್ದಾರೆ, ಆಮೇಲೆ ನೋಡೋಣ ಅದು. ಅದಕ್ಕೆ ಮುಂಚೆ ನಾವು ಇಲ್ಲಿ ಸ್ಪೆಷಲ್ಲಾಗಿ ಅಂತಲೇ ಸುಗ್ಗಿ ಸಂಭ್ರಮ ಅಂತ ಮಾಡಿದ್ದಾರೆ, ಅದಕ್ಕೆ ಒಳಗೆ ಎಂಟ್ರಿ ಕೊಡೋಣ ಬನ್ನಿ. ಫುಲ್ ಆಲ್ಮೋಸ್ಟ್ ಎಲ್ಲ ಶಾಮಿಯಾನ ಹಾಕಿದ್ರು ನೋಡಿ, ಮಕ್ಕಳೆಲ್ಲ ಕೆಳಗೆ ಕುಂತಿದ್ದಾರೆ. ಮತ್ತು ಅಲ್ಲಿಂದ ಆಡಿಟೋರಿಯಮ್ ಅದು, ಅದು ಆಮೇಲೆ ತೋರಿಸ್ತೀನಿ. ಇದು ಬಂದು ನನ್ನ ಮಗನ ಸ್ಕೂಲು, ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಮುಂಚೆ ನಾವು ಬನ್ನಿ ಒಳಗೆ ಹೋಗೋಣ ನೋಡಿ. ಹೋಮ ಎಲ್ಲ ನಡೆಸ್ತಾ ಇದ್ದಾರೆ, ಫೋಟೋಗ್ರಾಫರ್ ಎಲ್ಲ ಫೋಟೋ ತೆಗಿತಿದ್ರು. ನನ್ನ ಸೈಡಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಹೋಮ ನಡೆಯೋದನ್ನೆಲ್ಲ. ಇಲ್ಲಿ ಅರ್ಚಕರಿಟ್ಟು ಹೋಮ ಮಾಡೇ ಎಲ್ಲನೂ ಸ್ಟಾರ್ಟ್ ಮಾಡೋದು. ನಾನು ನಿಮಗೆ ಜೂಮ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಮಕ್ಕಳೆಲ್ಲ ಕೆಳಗೆ ಕುಂದಿದ್ದಾರೆ, ಮತ್ತು ಪೇರೆಂಟ್ಸ್ಗೆ ಕೂಡ ಸಪ್ರೇಟಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಬಂದು ಒಂದು ಹಾಡು ಹಾಕಿದ್ರು, ಅದಕ್ಕೆ ಕಾಪಿರೈಟ್ ಬಂದಿದೆ, ಅದಕ್ಕೆ ಡಿಲೀಟ್ ಮಾಡಿ ನಾನು ಮತ್ತೆ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಬಂತು. ಇದು ಹಾಡು ಯಾವುದು ಅಂತ ಅಂದರೆ, ಶಿವರಾಜ್ ಕುಮಾರ್ ಫಿಲಮಿಂದು ಚಿಗುರಿದ ಕನಸು ಅಂತ ಇದೆಯಲ್ಲ, ಬಂಗಾರ ತೆನೆತೇನೆ ಎಲ್ಲ ಬಂಗಾರಿ ಮನೆ ಮನೆಗೆ ಅಂತ ಇದೆಯಲ್ಲ, ಆ ಸಾಂಗ್ನ ಹಾಕಿದ್ರು. ಅಲ್ಲೆಲ್ಲರೂ ಮಕ್ಕಳು ಕೂಡ ಅದನ್ನೇ ಹಾಡು ಹೇಳ್ಕೊಳ್ತಾ ಕ್ಲಾಪ್ಸ್ ಹೊಡಿತಾ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಇದನ್ನು ನಾನು ಹಾಕಿದ್ದಕ್ಕೆ ಕಾಪಿರೈಟ್ ಬಂತು, ಅದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇವರು ಬಂದು ಡಾಕ್ಟರ್ ಸರ್ ಅಂತ, ಇದಕ್ಕೆ ಮೇನ್ ಚೇರ್ಪರ್ಸನ್ನೇ ಅವರಿದ್ದಾರೆ. ಸುಗ್ಗಿ ಸಂಭ್ರಮ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಮುಂಚೆ ಹಸುನ ಕೂಡ ಕರೆಸಿದ್ರು, ಹಸುಗೂ ಕೂಡ ಎಳ್ಳು ಬೆಲ್ಲ ಮತ್ತು ಅಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದಾರಲ್ಲ ಟವಲ್ಲು, ಅದನ್ನು ಕೂಡ ಕೊಟ್ಟು ಪೂಜೆ ಮಾಡಿದ್ರು. ಇವರೆಲ್ಲ ಟೀಚರ್ಸ್ಗಳು ಪೂಜೆ ಮಾಡ್ತಿರೋರು, ಮತ್ತು ಹೆಡ್ ಮಿಸ್ಸು, ಇವರೆಲ್ಲ ಪೂಜೆ ಮಾಡಿ ಆದಮೇಲೆ ಅದರ ಜೊತೆಗೆ ಫೋಟೋ ತೆಗೆಸ್ಕೊತಾರೆ. ಯೂಶ್ವಲ್ಲಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂತೀವಲ್ಲ ಆ ರೀತಿ, ಅಂದರೆ ಇವ್ರ ಸ್ಕೂಲಲ್ಲೇ ಈ ಥರ ಚೆನ್ನಾಗಿ ಮಾಡ್ತಾರೆ. ಆದರೆ ನಮ್ಮ ಆಚಾರ ವಿಚಾರ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೆ ನಮಗೆ ಖುಷಿ ಇದೆ. ಬನ್ನಿ, ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದಾರಲ್ಲ ಎಕ್ಸ್ಪೋ, ಅದರೊಳಗೆ ಹೋಗೋಣ. ನಾವೀಗ ಹೋಗ್ತಾ ಇರೋದು ಆಡಿಟೋರಿಯಮ್ಮು. ಇಲ್ಲಿ ಮಕ್ಕಳಿಗೆಲ್ಲ ಯಾವ ರೀತಿ ಹೇಳಿದ್ದಾರೆ ಅಂದರೆ ಫುಲ್ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಹೇಳಿದ್ದಾರೆ ಬರೋದಕ್ಕೆ. ಆಡಿಟೋರಿಯಮ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಇವರೆಲ್ಲ ವೆಲ್ಕಮ್ ಮಾಡ್ತಾಯಿದ್ರು ನನ್ನ. ಸ್ವಲ್ಪ ಟೀಚರ್ಸ್ಗಳು, ಸ್ವಲ್ಪ ಸ್ಟೂಡೆಂಟ್ಸ್ಗಳು, ಆ ರೀತಿ ವಾಲಂಟಿಯರ್ಸ್ ಕೂಡ ಎಲ್ಲ ಬಂದಿದ್ದರು. ಇವರೆಲ್ಲ ಸೈಡಲ್ಲಿ ನಿಂತಿರೋರೆಲ್ಲ ಟೀಚರ್ಸ್ಗಳು. ಇದೆಲ್ಲ ಮಕ್ಕಳು ಕೈಯಲ್ಲಿಂದನೇ ಮಾಡಿರೋ ಅಂಥ ಎಕ್ಸ್ಪೋ, ನನಗಂತೂ ತುಂಬ ಖುಷಿ ಇದೆ ಮಕ್ಕಳು ಮಾಡಿರೋಂಥದ್ದು ನೋಡಿ. ಅಲ್ಲಿ ಮೇಲುಗಡೆ ಹಾಕಿದ್ದೀನಲ್ಲ ಗಣೇಶಗಳು, ಅದೆಲ್ಲ ಕೂಡ ಕೈಯಲ್ಲೇ ಮಾಡಿರೋಂಥದ್ದು, ಅಂದರೆ ಒಂದೊಂದು ಮಕ್ಕಳು ಕೂಡ ಕೈಯಲ್ಲೇ ಮಾಡಿರೋಂಥದ್ದು. ಈ ಫಿಶ್ಗಳು ಕೂಡ ಕೈಯಲ್ಲೇ ಮಾಡಿರೋಂಥದ್ದು. ಅಂದರೆ ನಮ್ಮ ಹತ್ರ ಯಾವ್ಯಾವ ಥರ ಮಾಡಿಸ್ಬೋದು ಮಕ್ಕಳಿಗೆ ಅವರ ಏಜಿಗೆ ತಕ್ಕನಾಗಿ, ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ, ಆ ರೀತಿ ನೋಡಿ. ಇದೆಲ್ಲನೂ ಪೇಪರ್ಸಿಂದ, ಪೆನ್ಸಿಲ್ಸಿಂದ, ಕ್ಲೇಗಳಿಂದ, ಮತ್ತು ಕಾರ್ಡ್ಬೋರ್ಡಿಂದ, ನಮ್ಗೆ ಸಿಗೋಂಥ ವಸ್ತುಗಳಿಂದನೇ ಎಲ್ಲ ಮಾಡಿರೋಂಥದ್ದು. ಇಲ್ಲೆಲ್ಲ ಸ್ವಲ್ಪ ವಾಲಂಟಿಯರ್ಸ್ ಕೂಡ ನಿಂತಿದ್ದಾರೆ, ಮಕ್ಕಳುಗಳಲ್ಲೇ ವಾಲಂಟಿಯರ್ಸ್ ಇರ್ತಾರಲ್ಲ 7th ಸ್ಟ್ಯಾಂಡರ್ಡ್ ಮಕ್ಕಳು, ಅವರು
ಇಲ್ಲೇ ವಿಘ್ನ ವಿನಾಶಕ ಗಣಪತಿನ ಕೂರಿಸಿದ್ದಾರೆ ನೋಡಿ. ಇಲ್ಲೆಲ್ಲ ಮತ್ತೆ ಫಿಶ್ಗಳು ಸ್ಟಾರ್ಟ್ ಆಯಿತು ನೋಡಿ. ಇಲ್ಲಿ ನೋಡ್ತಿದ್ದಾರಲ್ಲ ಬರ್ಡ್ಸ್ ಥರ, ಇದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾಡಿರೋ ಅಂಥ ಬರ್ಡ್ಸ್ಗಳು. ಅಂದರೆ ಅವ್ರ ಕೆಪ್ಯಾಸಿಟಿ ತಕ್ಕನಾಗೆ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ. ಅವ್ರಿಗೆ ಯಾವ್ಯಾವ ಥರ ಕಲರ್ ಪೇಪರ್ಸ್ ಎಲ್ಲ ಸಿಗುತ್ತಲ್ಲ ಆ ರೀತಿ ಇದೆಲ್ಲ ನಾಯಿಗಳ ಥರ ಮಾಡಿದ್ದಾರೆ, ಪೇಪರ್ಸಲ್ಲೇ ಮಾಡಿರೋದು. ಮತ್ತು ಇದೆಲ್ಲನೂ ಪೇಂಟಿಂಗ್ಸು ಮತ್ತು ಕ್ರಾಫ್ಟ್ ಎಲ್ಲ ಮಾಡಿರೋದು. ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಮಾಡಿದಾರಲ್ಲ ಮುಖವಾಡಗಳು, ಇದೆಲ್ಲ ಬಲೂನ್ಸಿಂದ ಮಾಡಿರೋದು. ಬಲೂನ್ಸ್ ಮೇಲೆ ರ್ಯಾಪ್ ಮಾಡಿಬಿಟ್ಟು ಅದಾದಮೇಲೆ ಬಲೂನ್ಸ್ನ ಒಡೆಯೋದು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇದೆಲ್ಲದರಲ್ಲೂ ಇದೊಂದು ಇಷ್ಟ ಆಗಿದೆ. ಮತ್ತು ಪೇಂಟಿಂಗ್ಸ್ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಮತ್ತು ಇದೊಂದು ಇಷ್ಟ ಆಯಿತು. ಇಲ್ಲಿ ಫ್ಲವರ್ಸ್ ಇದೆಲ್ಲ ಹಾಕಿದ್ದಾರಲ್ಲ, ಇದೆಲ್ಲ ಕಂಪ್ಲೀಟ್ಲಿ ಪೇಪರ್ ಡೆಕೋರೇಷನ್, ಪೇಪರ್ಸಿಂದ ಕಲರ್ಸ್ ಕಲರ್ಸ್ ಪೇಪರ್ಸಿಂದ ಮಾಡಿರೋಂಥದ್ದು. ಮತ್ತು ಇದು ಕೂಡ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು, ಅದು ಹೇಳೋದಕ್ಕೆ ಆಗಲ್ಲ. ಮತ್ತು ಈ ಮುಕ್ಕೋಡ ನಾನು ತೋರಿಸಿದ್ನಲ್ಲ, ಅದು ನನ್ನ ಈ ಲೈನಲ್ಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ನಾಯಿ ಕೂಡ ಫೇವ್ರೇಟ್, ಎಲ್ಲದೂ ಫೇವ್ರೇಟೇ. ಅದರಲ್ಲೂ ಕೂಡ ನನಗೆ ಪೇಂಟಿಂಗಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಬನ್ನಿ ಫ್ರೆಂಡ್ಸ್, ನನ್ನ ಮಗಂದು ನೋಡ್ಕೊಂಡು ಬರೋಣ. ಇದು ಬಟನ್ ಕ್ರಾಫ್ಟ್ ಅಂತ, ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆಯಲ್ಲ, ಇದು ನನ್ನ ಮಗ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿತ್ತು. ಬೇರೆ ಬೇರೆ ಥರನೂ ಕಲರ್ಸ್ಗಳನ್ನ ಅವರ ಕ್ರಿಯೇಟಿವಿಟಿಗೆ ತಕ್ಕನಾಗಿ ಮಾಡ್ಕೋಬೋದು ನೋಡಿ, ಎಲ್ಲರೂ ಮಾಡಿದ್ದಾರೆ. ಮತ್ತು ಇದೊಂದು ಚೆನ್ನಾಗಿದೆ, ನವಿಲ್ ಮಾಡಿದ್ದಾರೆ. ಮತ್ತು ಇದೆಲ್ಲನೂ ಪೇಂಟಿಂಗ್ಸು, ಮತ್ತು ಇದು ಪೆನ್ಸಿಲಲ್ಲಿ ಮಾಡ್ತಾರಲ್ಲ ಏನಂತ ಕರೀತಾರೆ ಅದನ್ನು, ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ಅದು ಅದು. ಮತ್ತು ಇಲ್ಲಿ ಕ್ಯಾಟ್ಗಳು ಮಾಡಿದ್ದಾರೆ, ಕ್ಯಾಟ್ಗಳು ಕೂಡ ಇಷ್ಟ ಆಯಿತು ನನಗೆ. ಮತ್ತು ಹನುಮಂತ ಶಿವ ಎಲ್ಲರನ್ನೂ ತೋರಿಸಿದ್ದಾರೆ ನೋಡಿ. ಇದೆಲ್ಲ ಗ್ರೀನಲ್ಲೇ ಮಾಡಿರೋದು, ಗ್ರೀನಲ್ಲಿ ಮಾಡಿರೋದಕ್ಕೆ ಎಲ್ಲರಿಗೂ ಅದು ಒಂದೇ ಥರನೇ ಕಾಣಿಸ್ತಾ ಇದೆ. ಇದು ಶೇಡಿಂಗ್, ಸಾರಿ ಗೊತ್ತಾಯ್ತು ಇವಾಗ, ಶೇಡಿಂಗ್ ಅಂತ ಹೇಳ್ತಾರಲ್ಲ ಪೆನ್ಸಿಲ್ ಶೇಡಿಂಗ್ ಅಂತ, ಆ ಥರ ಮಾಡಿರೋಂಥದ್ದು ನೋಡಿ. ಎಲ್ಲರದೂ ಬಟನ್ ಕ್ರಾಫ್ಟ್ಗಳು ಯಾವ ರೀತಿ ಕಾಣಿಸ್ತಾ ಇದೆ, ಏನಿಲ್ಲ ಅಂದರೂ ಇದಕ್ಕೆ 120 ಬಟನ್ಸ್ ಯೂಸ್ ಆಗಿದೆ ಅನ್ನೋ ಗೊತ್ತಿದ್ದಂಗೆ ನೋಡಿ. ಇದೆಲ್ಲನೂ ಚಿಕ್ಕ ಚಿಕ್ಕ ಕ್ಯಾಟ್ಗಳು, ಅದರಿಂದ ಬಟನ್ ವರ್ಕು ಚೆನ್ನಾಗಿದೆ. ಇದೆಲ್ಲ ಪ್ರತಿಯೊಬ್ಬರದ್ದು ಹಾಕಿರ್ತಾರೆ. ಮತ್ತು ಇದನ್ನು ನೋಡಿದೆ, ಇದು ಕಾರ್ಡ್ಬೋರ್ಡು ಪ್ಲಸ್ ಬಳೆಗಳು ಮತ್ತು ಪರ್ಲ್ಸ್ಗಳು, ಮಣಿಯಲ್ಲಿರುತ್ತಲ್ಲ ಸರುಕೆಲ್ಲ ಹಾಕ್ತೀವಲ್ಲ ಆ ರೀತಿ, ಅದರಿಂದ ಮಾಡಿರೋಂಥದ್ದು. ನಾನು ಮುಟ್ಟು ಕೂಡ ನೋಡಿದೆ ಏನರಿಂದ ಮಾಡಿದ್ದಾರೆ ಅಂತ. ಮತ್ತು ಇಲ್ಲೆಲ್ಲ ಬಂದರೆ ಗಣೇಶ, ಮತ್ತು ಇಲ್ಲಿ ಮತ್ತು ಪೇಂಟಿಂಗ್ಸ್ಗಳು ಆ ರೀತಿ. ಗಣೇಶ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾವಿಲ್ಲಿ ದುಡ್ಡು ಕೊಟ್ಟು ತೊಗೊತೀವಲ್ಲ ಆ ರೀತಿಯೇ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗದು ತುಂಬಾ ಇಷ್ಟ ಆಯ್ತದು. ಮತ್ತು ಇದು ಬಂದು ದೀಪಗಳು, ಇದು ದೀಪಾವಳಿ ಥೀಮ್ ಅಂತ ಹೇಳ್ತಾರಲ್ಲ ಆ ರೀತಿ. ಇದು ಇದೊಂದು ಬಂದು ನನ್ನ ಮಗಂದು ಪಿಂಕ್ ಕಲರು, ಮತ್ತು ಇದೊಂದು ಬಂದು ನನ್ನ ಮಗಂದು ಗ್ರೀನ್ ಕಲರು. ಇದೆಲ್ಲ ಇದು ಈ ರೀತಿಯೇ ಮಾಡಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಜೊತೆಗೆ ಬಲೂನ್ಸ್ ಎಲ್ಲನೂ ಕಟ್ಟಿದ್ರು. ನಾವು ದುಡ್ಡು ಕೊಟ್ಟು ಬೈ ಮಾಡ್ತೀವಲ್ಲ ಫ್ರೆಂಡ್ಸ್ ಹೊರಗಡೆ, ಆ ರೀತಿ ಇತ್ತು. ಈ ಲೈನಲ್ಲಿ ನನಗೆ ಇಷ್ಟ ಆಗಿದ್ದು ಬಂದು ಈ ಥರ ಗಣೇಶಗಳು, ಹ್ಯಾಂಗಿಂಗ್ಸ್ ತೊಗೊತೀವಲ್ಲ ದುಡ್ಡು ಕೊಟ್ಟು ಅದೇ ರೀತಿಯೇ ಇತ್ತು. ನನಗೆ ತುಂಬ ಇಷ್ಟ ಆಯ್ತದು, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ಫಿಶಸ್ಸು, ಇದೆಲ್ಲ ಗಣೇಶಗಳು. ಅಂದರೆ ಒಂದೊಂದು ಒಂದೊಂದು ಥರ ಗಣೇಶಗಳನ್ನ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಾಗಿ, ಅಂದರೆ ಇದನ್ನು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ, ಅವ್ರ ಕ್ರಿಯೇಟಿವಿಟಿಗೆ ತಕ್ಕನಾಗಿ ಅವ್ರು ಮಾಡ್ಕೊತ ಹೋಗ್ಬೋದು. ಪ್ರತಿ ವರ್ಷ ಒಂದೊಂದು ಇರುತ್ತೆ. ಮತ್ತು ಇದು ಫಿಶಸ್ಗಳು ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಫಿಶಸ್ಗಳನ್ನೆಲ್ಲ ಮಾಡಿದ್ದಾರೆ. ಕಲರ್ ಕಲರ್ ಥೀಮಲ್ಲಿ ಕಲರ್ಸ್ ಕಲರ್ಸಾಗಿ, ನೀವು ಯಾವ ರೀತಿ ನೀವು ಇಷ್ಟಪಡ್ತೀರೋ ಕಲರ್ಸು, ಅದ್ರ ಮೇಲೆ ಡೆಕೋರೇಷನ್ಸು, ರಂಗೋಲಿ ಬರೆಯೋದು ಯಾವ ರೀತಿ ಇರುತ್ತೋ ಆ ರೀತಿ ನೋಡಿ. ಇದೆಲ್ಲ ಪೆನ್ ಸ್ಟ್ಯಾಂಡ್ಗಳು, ಮತ್ತು ಕೆಳಗಡೆ ಇರೋದೆಲ್ಲ ಬರ್ಡ್ಸ್ಗಳು, ಮತ್ತು ಹಟ್ಟಿದೆ ಒಂದೊಂದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯ ಮಧ್ಯ ಹಟ್ಗಳಿದೆ. ಇದೆಲ್ಲ ಪೆನ್ ಸ್ಟ್ಯಾಂಡು ಅಥವಾ ನೀವು ಸ್ಪ್ಯಾಚುಲಾಸ್ ಎಲ್ಲ ಇಡ್ತಿರಲ್ಲ ಆ ಥರ ಮಾಡಿರೋದು. ಇದೆಲ್ಲ ಪೇಪರ್ಸಲ್ಲೇ ಮಾಡಿರೋದು, ಕಲರ್ಸ್ ಕಲರ್ ಶೀಟ್ ಯೂಸ್ ಮಾಡಿ. ಇಲ್ಲೇನೇ ಡ್ರಾಯಿಂಗ್ ಟೀಚರ್ ಇದ್ದಾರಲ್ಲ ಅವರು ಮಾಡಿ ತೋರಿಸಿರೋದು, ಅದನ್ನು ಮಕ್ಕಳು ಮಾಡಿರೋದು. ಇದೆಲ್ಲನೂ ಬರ್ಡ್ಸ್ಗಳು, ಹಟ್ಗಳು ಆ ರೀತಿ. ಅಂದರೆ ಸೆಕೆಂಡು ಥರ್ಡು ಪ್ರತಿಯೊಬ್ರಿಗೂ ಇರುತ್ತೆ ಅವ್ರು ಮಾಡಿರೋಂಥದ್ದನ್ನೆಲ್ಲ ನಾನು ಎಕ್ಸ್ಪೋ ಮಾಡೋದಕ್ಕೆ. ಮತ್ತು ಇದು ಬಂದು 6th ಸ್ಟ್ಯಾಂಡರ್ಡ್ ಮಕ್ಕಳು. ನಾನು ಕಶ್ವಿಗೆ ಆಮೇಲೆ ಕೇಳಿದೆ, ಕಶ್ವಿ ಅಂದರೆ ನಮ್ಮ ಅಕ್ಕನ ಮಗಳು, ಅವಳು ಕೇಳಿದೆ ಇದು ಜಿರಾಫೆದು ಹೇಳ್ಕೊಟ್ಟಿದ್ರು ಅಂತ ಅವ್ರಿಗೆ.
ಇದು ಕೂಡ ಪೆನ್ ಸ್ಟ್ಯಾಂಡೇನೆ. ಜಿರಾಫೆ ಒಂದು ಕಡೆ ಇದ್ಬಿಟ್ಟು ಇನ್ನು ಮಿಕ್ಕಿದ್ದು ತ್ರೀ ಸೈಡ್ಸು ಟೂ ಸೈಡ್ಸು ಪೆನ್ನು ಅಥವಾ ಏನಾದ್ರು ಬೇರೆ ಇಡೋ ಹಂಗೆ ಮಾಡಿರೋದು. ಅದು ಬಂದು ಇನ್ನೊಂದು ಕ್ಲಾಸಿನ ಮಕ್ಕಳು ಮಾಡಿರೋಂಥದ್ದು. ಇದೆಲ್ಲ ನೋಡ್ಬೋದು ವಾಟ್ರ್ ಬಾಟಲ್ಸಿಂದ ಮಾಡಿರೋಂಥದ್ದು, ಮತ್ತು ಕಲರ್ಸ್ ಕಲರ್ ಪೇಪರ್ಸಿಂದ ಮಾಡಿರೋಂಥದ್ದು. ಮತ್ತು ಇದೆಲ್ಲನೂ ಹ್ಯಾಂಡ್ಮೇಡು, ಇದು ಯಾವುದು ತೊಗೊಂಬಂದಿರೋದೆಲ್ಲ ಎಲ್ಲ ಮಕ್ಕಳು ಕೈಯಲ್ಲೇ ಮಾಡಿಸಿರೋಂಥದ್ದು. ಹಿಂದೆಗಡೆ ನೋಡ್ತಿರೋಲ್ಲ ಅದು ನವಿಲು, ಕಂಪ್ಲೀಟ್ಲಿ ನವಿಲದು. ಅದನ್ನ ಸರಿಯಾಗಿ ನಾನು ಕ್ಯಾಪ್ಚರ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ, ಅದು ಕಂಪ್ಲೀಟ್ಲಿ ನವಿಲು. ಅಷ್ಟರಲ್ಲಿ ನನ್ನ ಮಗ ನೋಡ್ತಾ ಇದ್ದ, ನಾನು ಹೊರಗೆ ಬಂದೆ, ಇದೆಲ್ಲ ಅಷ್ಟೇ ಇದ್ದಿದ್ದದು ಎಕ್ಸ್ಪೋ. ಅವ್ರ ಟೀಚರ್ಸ್ ಇದ್ದಾರೆ ಅಂತ ನನ್ನನ್ನು ಮಾತಾಡಿಸ್ಲಿಲ್ಲ. ನೋಡಿ ನೋಡಿ ಹಿಂದೆ ತಿರ್ಕೊಂಡು ಕೂತ್ಕೊಂಡ, ಬನ್ನಿ ಮಾತಾಡ್ಸ್ಕೊಂಬರೋಣ, ಇದೆಲ್ಲ ಆಗಿ ಸಂಕ್ರಾಂತಿ ಹಬ್ಬ ಎಲ್ಲ ಶುರು ಮಾಡಿದ್ದಾಯಿತು, ಮತ್ತು ಎಕ್ಸ್ಪೋ ಎಲ್ಲ ನೋಡಿದ್ದಾಯಿತು. ಇವಾಗ ಲೀಜರ್ ಕೊಟ್ಟಿದ್ದಾರೆ, ಹೋಮ ಇದೆಯಲ್ಲ, ಟೀಚರ್ಸ್ನೆಲ್ಲ ಕರೆದಿದ್ದರು ಅಲ್ಲಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ. ನಾನು ಅಷ್ಟೊಕ್ಕೆ ಸ್ವಲ್ಪ ಫೋಟೋಗಳೆಲ್ಲ ತಕ್ಕೊಂಡೆ, ಟೀಚರ್ಸ್ ಇದ್ದರೆ ಅವ್ರ ಫೋಟೋಗಳೆಲ್ಲ ತಕ್ಕೊಳಕ್ಕೆ ಬಿಡಲ್ಲ, ಇವರೆಲ್ಲ ಅವ್ನ ಫ್ರೆಂಡ್ಸ್ಗಳು, ಇವರೆಲ್ಲ ಅವ್ನ ಫ್ರೆಂಡ್ಸ್ಗಳು. ನೋಡ್ಬೋದು ನಾನು ನಿಂತ್ಕೊಳ್ಳಿ ನಿಮ್ಮದು ತೆಗಿತೀನಿ ಅಂತ ಹೇಳಿದೆ, ಅದಕ್ಕೆ ಅದರಿಂದ ಬಂದರು ಎಲ್ಲರೂ ನಿಂತ್ಕೊಳ್ಳೋದಕ್ಕೆ. ಫೋಟೋಸ್ಗಳ ತಕ್ಕೊಂಡಿದ್ದೀನಿ. ಇದಾದಮೇಲೆ ಪೊಂಗಲ್ ಎಲ್ಲ ಕೊಡೋದಕ್ಕೆ ಶುರು ಮಾಡಿದ್ರು. ಲೈನಾಗಿ ಹೋಗ್ತಿದ್ದಾರೆ ನೋಡಿ ಮಕ್ಕಳು, ಪೊಂಗಲೆಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಅಂದರೆ ಈ ಸ್ಕೂಲಲ್ಲಿ ಪ್ರತಿ ಹಬ್ಬಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರತಿ ಹಬ್ಬ ಕೂಡ ಆಚರಣೆ ಮಾಡ್ತಾರೆ, ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದನ್ನ ಮಕ್ಕಳಿಗೆ ತೋರಿಸ್ಕೊಡ್ತಾರೆ ಈ ಸ್ಕೂಲಲ್ಲಿ. ಗಣೇಶ ಹಬ್ಬ ಆಗಲಿ, ಇದು ಸುಗ್ಗಿ ಹಬ್ಬ ಆಗಲಿ, ಅಂದರೆ ಇದು ಮಕರ ಸಂಕ್ರಾಂತಿ ಆಗಲಿ, ಎಲ್ಲ ತೋರಿಸ್ತಾರೆ. ಬನ್ನಿ ನಮ್ಮ ಕಶ್ವಿನ ಮಾತಾಡ್ಸ್ಕೊಂಬರೋಣ. ನಾನು ಅವಳು ಕೇಳಿದೆ, ನೀನು ಯಾವ್ಯಾವ ಥರ ಕ್ರಾಫ್ಟ್ಗಳು ಮಾಡಿದ್ಯಾ ಅಂತ. ಅವಳು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ಲು, ಬನ್ನಿ ಕೇಳ್ಕೊಂಬರೋಣ ಯಾವ್ಯಾವ ಮಾಡಿದೆ. ಮೂರು ಮಾಡಿದ್ದ? ಒಂದೊಂದು ಕ್ಲಾಸಲ್ಲಿ ಮೂರು ಹೇಳೋರ? ಸರಿ ಆಯ್ತು. ಕಶ್ವಿನ ಮಾತಾಡಿಸಿದ್ದಾಯಿತು. ಇವಾಗ ಮಕ್ಕಳುಗಳೆಲ್ಲ ಅವ್ರವ್ರ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದಾರೆ. ಲಂಚ್ ಬಾಕ್ಸ್ನ ತೊಗೊಂಡೋಗಿದ್ರು, ಲಂಚ್ ಬಾಕ್ಸ್ನ ತೊಗೊಂಬರೋದಕ್ಕೆ ಅಂತ, ಲಂಚ್ ಬ್ಯಾಗ್ನ ತೊಗೊಂಬರೋದಕ್ಕೆ ಅಂತ. ಇದು ನಡೆದಿರೋದು ಬಂದು ಸ್ಯಾಟರ್ಡೆ ಟೈಮಲ್ಲಿ ನಡೆದಿರೋಂಥದ್ದು. ಈಗ ನಡೆದಿದ್ದು ಬಂದು ಹಗ್ಗ ಜಗ್ಗಾಟ ಅಂತ ನೋಡಿ, ಹಗ್ಗಗಳೆಲ್ಲ ತೊಗೊಂಡೋಗ್ತಾ ಇದ್ದಾರೆ. ಸುಗ್ಗಿ ಹಬ್ಬದಲ್ಲಿ ಇದೆ ಅಲ್ವಾ ಸ್ಪೆಷಲ್ ಆಗಿರೋದು. ಇದೆಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇದ್ವಿ. ನನ್ನ ಮಗ ನನ್ನ ಮಗಳು ಲಂಚ್ ಬ್ಯಾಗ್ನ ತೊಗೊಂಬಂದಿದ್ದಾನೆ, ಈಗ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.